ಇಂದು ಏಕಾದಶಿ ಶ್ರೀ ಹರಿಯ ಪೂಜೆ ಸ್ತೋತ್ರ ಜಪ ಎಲ್ಲವನ್ನು ಮಾಡಬೇಕು ಇಂದು ಸಂಕಷ್ಟನಾಶನ ವಿಷ್ಣು ಸ್ತೋತ್ರವನ್ನು ಪಠಿಸೋಣ ಪದ್ಮಪುರಾಣಂತರ್ಗತ ಸಂಕಷ್ಟನಾಶನ ವಿಷ್ಣು ಸ್ತೋತ್ರ ಮೊದಲಿಗೆ ಸ್ತೋತ್ರವನ್ನು ಪಠಿಸಿ ನಂತರ ಅದರ ಅರ್ಥವನ್ನು ತಿಳಿದುಕೊಳ್ಳೋಣ ನಾರದ ಉಚ पुनर्दैत्यं समायान्तं दृष्ट्वादेव स वासवाः भयप्रकम्पिता सर्वे विष्णुं स्तोतुं प्रचक्रमो नारद उवाच पुनर्दैत्यं समायान्तं दृष्ट्वा देव स वासवाः भयप्रकम्पिता सर्वे विष्णुं स्तोतुं प्रचक्रमुः देवावूचुः नमो मत्स्यकूर्मादिना स्वरूपैः सदा भक्तकार्योद्यता यात्रिहन्त्रे विधात्रादि स्वर्गस्तित्वं सकर्त्रे गदा शङ्खपद्मारिहस्ताय ते नमो नानास्वरूपैः सदा भक्तकार्योद्यता यार्तिहन्त्रे विधात्रादिसर्गस्तिध्वंसकर्त्रे कदा शङ्खपद्मारिहस्ताय ते स्तु रमावल्लभाया निहन्त्रे भुजङ्गारियानाय पीताम्बराय मखादिक्रियापाककर्त्रे विकर्त्रे शरण्याय तस्मै नताः स्मो नताः स्मः रमावल्लभाय सुराणां निहन्त्रे भुजङ्गार्यानाय पीताम्बराय मखादिक्रियापाककर्त्रे विकर्त्रे शरण्याय तस्मै नताः स्मो नताः स्मः नमो दैत्यसन्तापितामर्त्यदुःखाचलध्वंसदम्भोलये विष्णवेते भुजङ्गेशतल्पेश याना यार्कचन्द्र द्विनेत्राय तस्मै नतास्मो नताः नमो दैत्यसन्तापितामर्त्यदुःकाचल ध्वंसदम् भोलये विष्णवेते भुजङ्गेशतल्पेशय नायार्कचन्द्र द्विनेत्राय तस्मै नता स्मो नारद उवाच सङ्कष्टनाशनं नाम स्तोत्रमेतत्पठेन्नरः स कदाचिन्न सङ्कष्टैः पीड्यते कृपया हरेः नारद उवाच संकष्टनाशनं नाम स्तोत्रमेतत् पठेन्नरः स स कदाचिन्न सङ्कष्टैः पीड्यते कृपया हरेः इति पद्मपुराणे पृथुनारदसंवादे नाम विष्णुस्तोत्रं सम्पूर्णम् अर्थ तिकलो पुनर्दैत्यं समायान्तं दृष्ट्वा देवा सवासवाः भयप्रकम्पिता सर्वे विष्णुं स्तोतुं प्रचक्रमुः नारदः हेल्तरे नारदौ उवाच पुनर्दैत्यं समायान्तं दृष्ट्वा देवा सवासवः ಪುನಃ ಬರುತ್ತಿರುವ ದೈತ್ಯರನ್ನು ಕಂಡು ಇಂದ್ರನೊಟ್ಟಿಗೆ ದೇವತೆಗಳೆಲ್ಲರೂ ಭೀತಿಗೊಳಗಾಗಿ ವಿಷ್ಣುವನ್ನು ಸ್ತುತಿಸಲು ಪ್ರಾರಂಭಿಸಿದರು ದೇವಾಊಚುಹು ದೇವತೆಗಳು ಹೇಳ್ತಾರೆ ನಮೋ ಮತ್ಸ್ಯಕೂರ್ಮಾದಿ ನಾನಾ ಸ್ವರೂಪೈ ಸದಾ ಭಕ್ತ ಕಾರ್ಯೋದ್ಯತ ಯಾ ಅಂತ್ರೆ ವಿಧಾತ್ರಾದಿ ಸ್ವರ್ಗಸ್ಥಿತಿ ಧ್ವಂಸಕರ್ತ್ರೆ ಗದಾಶಂಖ ಪದ್ಮಾದಿ ಅಸ್ತಾಯ ತೇಸ್ತು ಅಂತ ಮತ್ಸ್ಯ ಕುರ್ಮು ಮೊದಲಾದ ನಾನಾ ಸ್ವರೂಪಗಳಿಂದ ಸಮಸ್ತ ಕಾಲವು ಭಕ್ತರ ಕಾರ್ಯಗಳಲ್ಲಿ ನಿರತನಾಗಿ ಅವರ ದುರಭಿಮಾನವನ್ನು ಅಳಿಸಿ ಉತ್ಪತ್ತಿ ಸ್ಥಿತಿ ಮತ್ತು ನಾಶಗಳಿಗೆ ಸ್ವಾಮಿಯಾದವನು ಕೈಗಳಲ್ಲಿ ಗದಾಶಂಖ ಪದ್ಮಾದಿ ಹಸ್ತಾಯ ಕೈಗಳಲ್ಲಿ ಗದೆ ಶಂಖ ಪದ್ಮ ಚಕ್ರಗಳನ್ನು ಹಿಡಿದಿರುವವನು ಆಗಿರುವ ವಿಷ್ಣುವೇ ನಿನಗೆ ನಮಸ್ಕಾರ ನಿನಗೆ ಪ್ರಣಾಮಗಳು ರಮವಲ್ಲ ಸುರಂ ನಿಹಂತ್ರೆ ಭುಜಂಗಾರಿಯಾನಾಯ ಪೀತಾಂಬರಾಯ ಮಖಾದಿಕ್ರಿಯಾ ಪಾಕಕರ್ತ್ರೆ ವಿಕರ್ತ್ರೆ ಶರಣ್ಯಾಯ ತಸ್ಮೈ ನತ ಸ್ಮೋ ನಮ ಹ ರಮಲ್ಲ ಸುರಂ ನಿಹಂತ್ರೆ ರಮಾವಲ್ಲಭನಿಗೆ ಅಸುರ ಸಂಹಾರಕನಿಗೆ ಗರುಡವಾಹನನಿಗೆ ಪೀತಾಂಬರಾಯ ಪೀತಾಂಬರದಾರಿಗೆ ಕಾರ್ಯಗಳ ಪ್ರತಿಫಲದಾಯಕನಿಗೆ ಶರಣರನ್ನು ಶರಣ್ಯಾಯ ತಸ್ಮೈ ನತಾಹ ಸ್ಮೋ ನತ ಸ್ ಶರಣರನ್ನು ರಕ್ಷಿಸುವವನಿಗೆ ನಾವು ನಮಸ್ಕರಿಸುವೆವು ನಮೋ ದೈತ್ಯಸಂತ ಪಿತಾ ಮರ್ತೃ ಪಿತರ್ತೃದುಃಖಾಚಲ ಧ್ವಂಸದಂಭೋಲಯೇ ವಿಷ್ಣವೇತೆ ದೈತ್ಯರ ಉಪಟಳದಿಂದ ಕ್ಷೋಭೆಗೊಳಗಾದ ಮತ್ಸ್ಯರ ದುಃಖವೆಂಬ ಅತ್ಯುನ್ನತ ಪ್ರದೇಶವನ್ನು ನಾಶಗೊಳಿಸುವ ಗರ್ಭಗಳಿಗೆ ಲಯಕಾರಿಯಾಗಿರುವ ಭುಜಂಗೇಶ ತಲ್ಪೇಶ ಯಾರ್ಕ ಚಂದ್ರದ್ವಿತ್ರಯ ತಸ್ಮೈ ನತಾಸ್ಮೋ ನತ ಸ್ವೇ ಅತ್ಯುನ್ನತ ಪ್ರದೇಶವನ್ನು ನಾಶಗೊಳಿಸುವ ದುಃಖವೆಂಬ ಅತ್ಯುನ್ನತ ಪ್ರದೇಶವನ್ನು ನಾಶಗೊಳಿಸುವ ಗರ್ಭಗಳಿಗೆ ಲಯಕಾರಿಯಾಗಿರುವಾಗ ವಿಷ್ಣುವೇ ಶೇಷಶಾಹಿಯೇ ಸೂರ್ಯ ಚಂದ್ರರನ್ನು ಕಣ್ಣುಗಳನ್ನಾಗಿ ಅರ್ಕ ಚಂದ್ರ ದ್ವಿನೇತ್ರಾಯ ಕಣ್ಣುಗಳನ್ನಾಗಿ ಮಾಡಿಕೊಂಡಿರುವವನೇ ನಿನಗೆ ನಮಸ್ಕರಿಸುವೆವು ಇದು ದೇವರು ದೇವತೆಗಳು ಶ್ರೀ ವಿಷ್ಣುವನ್ನು ಪ್ರಾರ್ಥನೆ ಮಾಡುವಂತಹದ್ದು ಇದು ಈ ವಿಷ್ಣು ಸಂಕಷ್ಟ ನಾಶ ಸ್ತೋತ್ರದ ಭಾವಾರ್ಥ ಹೀಗಾಗಿದೆ ಇದನ್ನೇ ನಾರದರು ಹೇಳ್ತಾರೆ ಸಂಕಷ್ಟನಾಶನಂ ನಾಮ ಸ್ತೋತ್ರ ಸ್ತೋತ್ರಮೇತ ಪಠೇನ ಸಂಕಷ್ಟನಾಶನ ಎಂಬ ವಿಷ್ಣು ಸಂಕಷ್ಟನಾಶನ ಸ್ತೋತ್ರವನ್ನು ಯಾರು ಪಠಿಸುತ್ತಾರೋ ಅವರ ಕಷ್ಟಗಳೆಲ್ಲವನ್ನು ಪರಿಹರಿಸಿ ಭಗವಂತನು ಕೃಪೆ ಅಂದರೆ ಭಗವಂತನ ಕೃಪೆ ಅವರ ಮೇಲಿರುತ್ತೆ ಭಗವಂತ ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತಾನೆ ಎಂಬುದು ಇವತ್ತು ಏಕಾದಶಿ ಪುಷ್ಯಮಾಸ ಶ್ರೀಹರಿಯ ಸ್ಮರಣೆಗೆ ಬಹಳ ಪ್ರಶಸ್ತವಾದಂತಹ ದಿನ ನಿರಂತರವಾಗಿ ನಾವು ಹರಿಯ ಧ್ಯಾನವನ್ನು ಮಾಡೋಣ ಉಪವಾಸ ಮಾಡೋಣ ವಿಷ್ಣು ಸಹಸ್ರವನ್ನು ಸಹ ಪಠಿಸೋಣ ಭಗವಂತ ಎಲ್ಲರನ್ನ ರಕ್ಷಿಸುವನು